आज गुलबर्गा डीसी ऑफिस के सामने हम लोग हमारा स्वच्छता का काम धंधा छोड़ के इधर बैठ गया। कारण यह है कि गवर्नमेंट का जीवा है कॉन्ट्रैक्ट बेस रद्द करना है और डायरेक्ट लेबर को पेमेंट करना है, वो हमारा गुलबर्गा महानगर पालिका में जारी नहीं हुआ। हमारा एक ही डिमांड है, पब्लिक को हमको रिक्वेस्ट करता है, हम जानबूझ के हम ये नहीं कर रहे, प्लीज़ पब्लिक कोऑपरेट करें हमारे से। हमको भी बहुत ज़्यादा बंद करने से हमारे कोई खुश नहीं है, लेकिन कितने महीने से नहीं मिला आपको जी? पगार कितने महीने से नहीं मिला आपको? 3 महीने से पगार नहीं दिया। मैं 6 तारीख को लेटर दिया कमिश्नर साहब को और डीसी साहब को, 2 दिन के बाद 1 महीने का दिया। तो हमारा ये वजह है, कॉन्ट्रैक्ट से तरफ से पेमेंट मत दो हमको, डायरेक्ट आप हमारे से काम लो, डायरेक्ट हमारा पेमेंट हमारे को दे दो, बीच में कॉन्ट्रैक्ट का नहीं। क्योंकि पूरा स्टेट में हर एक डिस्ट्रिक्ट में आपको भी मालूम है किधर भी कॉन्ट्रैक्ट बेस चालू नहीं है, वो रद्द हो चुका है, लेकिन वही इम्प्लीमेंट करो बोल के हम डीसी साहब से रिक्वेस्ट कर रहे हैं। आपका नाम बोलिए। शरण अतनूर, पौर कार्मिक महासंघ कलबुर्गी। ಇವತ್ತಿನ ಈ ಒಂದು ಧರಣಿ ಕುಂದಲಿಕ್ಕೆ ಕಾರಣಪ್ಪ ಅಂತಂದರೆ ನೇರ ವೇತನ ಮತ್ತು ನೇರ ಪಾವತಿ ಏನು ಹೊರಗುತ್ತಿಗೆ ಏನು ಕೊಡ್ತಕ್ಕಂಥ ಸಮಯದಲ್ಲಿ ಏನು 3 ತಿಂಗಳಾಯಿತು ವೇತನ ಕೊಟ್ಟಿಲ್ಲ, ಆಮೇಲೆ ತಿರುಗಿ ನೇರ ವೇತನ ಮತ್ತು ನೇರ ಪಾವತಿ 2018ರಿಂದ ಇಲ್ಲಿವರೆಗೂ ಇನ್ನೂ ಅದು ಲಿಸ್ಟ್ ಹಚ್ಚಿಲ್ಲ. ಎಷ್ಟೋ ಸಲ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ, ಆದರೂ ಕೂಡ ಇವತ್ತಿನ ದಿವಸ ನಾವು ಏನು ಈ ಜಿಲ್ಲಾಧಿಕಾರಿ ಮುಂದೆ ಒಂದು ದಿನದ ಸಾಂಕೇತಿಕವಾಗಿ ಏನು ಈ ಧರಣಿಯನ್ನು ಕೂತಿದ್ದೀವಿ. ಮುಂದೆ ನಮಗೆ ನೇರ ಪಾವತಿ ಮತ್ತು ನೇರ ವೇತನ ಇವೆರಡೂ ಕೂಡ ನಮಗೆ ಡೈರೆಕ್ಟಾಗಿ ಮಹಾನಗರ ಪಾಲಿಕೆ ವತಿಯಿಂದಲೇ ನಮಗೆ ಕೊಡಬೇಕಂಥೇಳಿ ಈ ಮೂಲಕ ನಾನು ಆಗ್ರಹಿಸುತ್ತೇನೆ. ಅನಿಲ್ ಕುಮಾರ್ ಚಕ್ರ. ನಾವು ಗ್ಯಾರೇಜ್ ಲೇಬರ್ ರೀ, ನಾ 3 ವರ್ಷ ಆಯ್ತು ರೀ, ನಮ್ಮ ಪೇ ಪ್ರಕಾರ 3 ವರ್ಷದಿಂದ 20,000 15,000 ಹಿಂಗೆ ಆಗ್ತಾಯಿದ್ದಾರೆ ರೀ. ಮತ್ತು 3 ವರ್ಷದಿಂದ ಬರೀ ಟ್ಯಾಕ್ಟ್ರಿ 2 ಟ್ಯಾಕ್ಟರ್ ಗಂಡಸು ಮಕ್ಕಳು ಮಾಡೋದು, ಹೆಣ್ಮಕ್ಳಿಗೆ ಕೈಲಿ ತುಂಬಿಸ್ಲತ್ತಾರ ರೀ, ಭಾಳ ಹೈರಾಣ ಅದ ರೀ ಹೆಣ್ಮಕ್ಳಿಗೆ. ಮತ್ತು ಪಗಾರನೂ 10,000 7,000 8,000 9,000 ಹಿಂಗೆ ಬರ್ತದೆ ರೀ. ಕೇಳಕತ್ತದ್ರ ಸಿಟ್ಟು ಸುಮ್ಮ ಮಾಡ್ರಿ, ಸುಮ್ಮ ಮನೆ ಕಡೆಗೆ ಹೋಗ್ರಿ ಅಂತಾರ್ರಿ. ನಮಗೇನು ಒಟ್ಟ ಕೇರೇ ಮಾಡಲ್ಲ ರೀ, ನಮಗೆ ಗ್ಯಾರೇಜ್ ಲೇಬರ್ ಅಂದ್ರೆ ಎದ್ರಾಗ ಭೀ ನಮಗೆ ಕರೆಯಲ್ರಿ, ಎದ್ರಾಗ ಭೀ ಕೇರ್ ಮಾಡಲ್ಲ ರೀ ಸರ್. ನಮಗೆ ಪಿ ಕೆ ಮಾಡ್ಬೇಕು ರೀ, ನೀವು ಎದ್ರಾಗ ಭೀ ಏನಿಲ್ಲ, ಎದ್ರಾಗ ಭೀ ಇದು ಇಲ್ಲ, ಲೋಡಲ್ಲಿ ಸಿದ್ದೀರಿ ನೀವು ಅಂತ ಹಿಂಗೆ ಹೇಳ್ತಾರೆ ರೀ ನಮಗೆ ಬಂದರು ಸಾಬ್ರು. ನಿಮ್ಮ ಹೆಸರು? ನನ್ನ ಹೆಸರು ಇಂದು ಮತ್ತೀರಿ ಅಶೋಕ್ ರೀ.